ಬಂದಾಗಿನೂ ಒಂದು ಸ್ವಲ್ಪ ನಮಗೆ ನೆಮ್ಮದಿ ಇದೆ ಸರ್. ಇಷ್ಟು ಜನ ಬಂದ್ರಿ ಇಲ್ಲಿ, ಒಬ್ಬರಾರು ಬಂದು ನಿಮ್ಗೆ ಏನು ಕಷ್ಟ ಎಂತ ಮತ್ತು ಇಂಥ ಮನೆಗಳ್ದಾಗ ನೀವು ಹೆಂಗೆ ಅದೀರಿ ಅನ್ನೋ ಯಾರೂ ವಿಚಾರ ಮಾಡಲಿಲ್ಲ ನಮಗೆ. ಅದ್ರಾಗ ಇವಾಗ ರೂಪಾ ಶೆಟ್ಟಿ ಮೇಡಮ್ ಯಾವಾಗ ಕಾರ್ಪೊರೇಟರ್ ಆದ್ರಲ್ಲ, ಅವಾಗ ಬಂದು ನಮ್ಮನ್ನೆಲ್ಲ ವಿಚಾರ ಮಾಡಿದರು. ಈ ಇದರಲ್ಲಿ ನೀವು ಹೆಂಗೆ ಜೀವನ ನಡೆಸಾತ್ತಿರಪ್ಪ? ಒಂದು ಅಪಾರ್ಟ್ಮೆಂಟ್ ಅನ್ನೋದು ಬಂದಿದೆ ಇವಾಗ ಗೌರ್ಮೆಂಟಿಂದ, ಅದನ್ನು ನಾವೆಲ್ಲ ಕಟ್ಟಿಸ್ಕೊಡ್ತೀವಿ, ಇದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದಂದ್ರೆ ನಾವು ಕಟ್ಟಿಸ್ಕೊಡ್ತೀವಿ ಅಂದು ಕೇಳಿದ್ರು ಅವರು. ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿವ್ರಿ, ಒಪ್ಪಿಗೆ ಕೊಟ್ಟಿದ್ದು ತಡ ಇಲ್ಲ. ಜಗದೀಶ್ ಶೆಟ್ಟರು ಕರ್ಕೊಂಡ್ಬಂದು ಇದನ್ನೆಲ್ಲ ನಮ್ಮದು ಸ್ಲಮ್ ಏರಿಯಾ ಇರೋದು, ಈಗ ಒಂದು ಅಪಾರ್ಟ್ಮೆಂಟ್ ಕಟ್ತೀವಿ ಅನ್ನೋ ಇದರಲ್ಲಿ ನಮಗೆ ತುಂಬ ಖುಷಿಯಾಗಿದೆ. ಇವಾಗ ಜನಗಳಿಗೆ ಇಷ್ಟು ವರ್ಷ ಆದ್ರೂ ಯಾರೂ ಬರಲಿಲ್ಲಲ್ಲ ಕೇಳಲಿಕ್ಕೆ, ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ ಉಪಯೋಗ ಮಾಡ್ಕೊಂಡ್ರೆ ಬಂದರು ನೋಡ್ಕೊತಾರೆ ಹೋಗ್ತಾರೆ ಅಷ್ಟೇ, ಯಾರೂ ಕೇಳಿಲ್ಲ ನಮಗೆ. ನೀವು ಇದರಲ್ಲಿ ಹೆಂಗೆ ಜೀವನ ನಡೆಸಾತ್ತಿರಿ ನೀವು ಅಂದು, ಆದರೆ ನಮಗೆ ಶೆಟ್ರು ಬಂದು ಭಾಳ ಉಪಕಾರ ಮಾಡಿದ್ರಿ. ಏನು ಒಂದು ಸ್ವಲ್ಪ ಮನೆಗಳು ಭಾಳ ಭಾಳ 30-40 ವರ್ಷ ಆಯ್ತು, 40 ವರ್ಷದಿಂದ ನಮ್ಗೆ ಯಾರು ಏನು ಮಾತಾಡಲಿಲ್ಲ, ಹಂಗೆ ಬರೋರು ಹೋಗೋರು ನೋಡೋರು ಹೋಗೋರು. ಆದರೆ ಜಗದೀಶ್ ಶೆಟ್ರು ಬಂದ ಒಂದು ಸ್ವಲ್ಪ ಮನೆಗಳ್ದು ಒಂದು ಸ್ವಲ್ಪ ಇದು ಮಾಡಿ ಎಲ್ಲ ಮನೆ ಕೆಡವಾಕೆ ಹಚ್ಚಿ ಈ ನಮೂನಿ ನಮಗೆಲ್ಲ ಮಾಡಿದರು. ಆಮೇಲೆ ರೂಪಾ ಶೆಟ್ಟಿ ಮೇಡಮ್ ಅವರು ನಮ್ಮ ಕೂಡ ಬಂದು ಒಂದು ಸ್ವಲ್ಪ ಆಸರೆ ಆಗಿ ನಮ್ಮ ಕೈ ಕೂಡಿ ಒಬ್ರಿಗೊಬ್ಬರಲಿಂದ ಸಹಾಯ ಮಾಡಿ ನಮ್ಮೆಲ್ಲರಿಗೂ ಮನೆಗಳನ್ನ ಒಂದು ಸ್ವಲ್ಪ ಆಸರೆ ಯೋಜನೆಯಿಂದ ಕಟ್ಕೊಡೋದು ಸರ್. ಒಂದು 100-120 ಮನೆ ಅಲ್ಲ, 128 ಮನೆ. ಎರಡು ತಿಂಗಳಾತು ಗುದ್ದಲಿ ಪೂಜೆ ಮಾಡಿ ಜಗದೀಶ್ ಶೆಟ್ಟರ್ ಮಾಡಿ ಹೋದ್ಮೇಲೆ ಆಮೇಲೆ ನಾವು ಬಂದು ಸ್ವಲ್ಪ ಮನೆಗಳು ನಿಂತು ಅವ್ರಿಗೂ ಬುದ್ಧಿ ಮಾತು ಹೇಳಿ ಮೇಡಮ್ ಅವ್ರನ್ನ ಕರ್ಕೊಂಡು ಅವ್ರನ್ನ ಮನೆ ಈ ಸಮಸ್ಯೆವಾಗೆ ನಿಂತ್ಕೊಂಡು ಅವರೆಲ್ಲ ಮನೆಗಳು ಕೆಡವಾಕೆ ಹಚ್ಚಿ ಜಗದೀಶ್ ಶೆಟ್ಟರಿಗೂ ನಮ್ಮಲ್ಲಿಂದ ಧನ್ಯವಾದಗಳು. ಅಪಾಯಿಂಟ್ಮೆಂಟ್ ಮಾಡಿಕೊಟ್ಟಾರೆ, ಈ ಸಲ ನಾವು ಸಪೋರ್ಟ್ ಮಾಡೋಕ್ಕೆ ನಮಗೂ ಮನಸ್ಸು ಆಗತೈತಿ, ಆತ್ಮ ನಮ್ಮದು ಹೇಳ್ತೈತಿ ಅವ್ರಿಗೆ ಸಪೋರ್ಟ್ ಮಾಡಬೇಕಪ್ಪ, ಯಾಕಂದರೆ ನಮಗೊಂದು ನೆರಳು ಮಾಡಿಕೊಡತ್ತಾರ ಅವ್ರಿಂದ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಣ್ಣ. ಏ ಬಿಳಿ ಹಿಂದಿನ ಲೀಡರ್ಗಿಂತ ನಮ್ಮ ಜಗದೀಶ್ ಶೆಟ್ಟರ್ ಫಾರ್ ಬೆಟರ್ ಇನ್ ಮೈ ಒಪಿನಿಯನ್. ಮತ್ತು ಅಟ್ಲೀಸ್ಟ್ ಮೊದಲು ಮಾತ್ರ ಚಲೋ ಆಡ್ತಾರೆ, ಕೆಲಸನೂ ಮಾಡ್ತಾರೆ, ಅದಕ್ಕಿಂತ ಮೊದಲೇದು ಮಾತು ಚಲೋ ಆಡ್ತಾರೆ. ಅದರಿಂದ ನಮಗೆ ಐ ಆಮ್ ಹ್ಯಾಪಿ ವಿತ್ ದೇರ್ ಆಟಿಟ್ಯೂಡ್. ಈಗ ನಾವೇನು ನಮ್ಗೆ ಅಂತ ಏನು ಪ್ರಾಬ್ಲಮ್ ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಏನು ಪ್ರಸಂಗ ಬಂದೇ ಇಲ್ಲ. ಮೊದಲೇ ಉಪ್ಪಾರಿದ್ದರು, ಈಗ ಅದನ್ನಂತ ಈಗ ಬಾಯರಿದ್ದಾರೆ. ಇಲ್ಲೇ ಇಲ್ಲೇ ಹೋಗಿ ಹೇಳ್ಬಿಡ್ತೇವೆ, ಇವರಿಗೆ ಹೇಳ್ಬಿಡ್ತೇವಲ್ಲ, ಆ ಜಗದೀಶ್ ಶೆಟ್ಟರ್ ತನಕ ಹೋಗೋ ಪ್ರಸಂಗನೇ ಬರೋಂಗಿಲ್ಲ, ಇವರೇ ನಮ್ಮ ಕೆಲಸ ಮಾಡಿಬಿಡ್ತಾರೆ ಬೇರೆ ಹಿಂಗದರಿ ಅಂತಂದು. ಮತ್ತು ಜಗದೀಶ್ ಶೆಟ್ಟರ್ ಯಾರು ಬಿ ಜೆ ಪಿ ಲೀಡರ್ ಇದ್ದಾರೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಹೋಟ್ ಹಾಕಬೇಕಾಗಿಲ್ಲ. ಅವ್ರ ದೃಷ್ಟಿಯಿಂದ ನ್ಯಾಚುರಲಿ ಬಿ ಜೆ ಪಿ ಹೆಂಗೆ ಹಾಕಬೇಕು, ಅವ್ರು ಜಗದೀಶ್ ಶೆಟ್ಟರ್ ಇರಲಿ ಅವ್ರ ಜೊತೆಗೆ ಮತ್ತೊಬ್ರು ಯಾರೇ ಇರಲಿ ಹಾಕಿಬಿಡ್ಬೇಕು ಅನ್ನಿಸ್ತದೆ ಅಷ್ಟೇ. ಬಟ್ ಅವರೇ ಕೆಲಸ ಮಾಡಲಿ ಇವರೇ ಕೆಲಸ ಮಾಡಲಿ ಅನ್ನಲಿಕ್ಕೆ ಆಗೋದಿಲ್ಲ, ಬಟ್ ಕೆಲಸ ಮಾಡ್ತಾರೆ ಮಾಡ್ಕೊಂಡು ಹೊಂಟಾರೆ.